ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಒಂದು ಒಂದು ವ್ಯಕ್ತಿ ಹೇಗೆ ಆಗ್ತಾರೆ ಅಂದರೆ ಅವರಲ್ಲಿ ಮೊದಲು ಅವರ ಒಂದು ಮನೇಲಿ ಹೆಂಗೆ ಬೆಳವಣಿಗೆ. ಆದರೆ ಮೊದಲು ನಾನು ಹೆಂಗೆ ಶುರು ಮಾಡಬೇಕು ಅಂದರೆ ಈ ಯಾರ್ಯಾರಿಗೆ ದುಡ್ಡು ಕೊಡೋ ಕ್ರಿಕೆಟ್ಸ್ ಕೊಡೋರನ್ನ ನಿಲ್ಲಿಸಲಿ, ಕೊಂಡ್ಕೊಳ್ಳೋದು ನಿಲ್ಲಿಸಲಿ, ಆ ರೀತಿ ಜನರ ಅದನ್ನು ವಿರೋಧ ಮಾಡಬೇಕು. ಒಂದು ವ್ಯಕ್ತಿ ಇವಾಗ ಒಂದು ರೀತಿ ಯೋಚನೆ ಮಾಡ್ತಾರೆ, ಒಂದು ಚಿಂತನೆಗಳು ಬದುಕ್ತಾರೆ. ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಆಗಿರ್ಬೋದು ಅಥವಾ ಗಾಂಧೀಜಿ ಅಂತಲೇ ಆಗಿರ್ಬೋದು, ಅವರ ಅನುಭವಗಳು, ಅವರ ಶಿಕ್ಷಣ, ಅವರ ಬೆಳವಣಿಗೆ ಪ್ರತಿಯೊಂದು ಮುಖ್ಯ ಆಗುತ್ತೆ. ಸೊ ನಮಗೂ ಚಿಕ್ಕ ವಯಸ್ಸಿಂದನೂ ಮನೇಲಿ ಒಂದು ಸಾಹಿತ್ಯದ ವಾತಾವರಣ, ಅದು ಕುವೆಂಪು ವಿಚಾರಗಳಾಗಿರ್ಬೋದು, ಶರಣ ಸಾಹಿತ್ಯ ಆಗಿರ್ಬೋದು, ಅಮೇರಿಕನ್ ವೆಸ್ಟರ್ನ್ ಲಿಟ್ರೇಚರ್ ಇಬ್ಸನ್ ಆಗಿರ್ಬೋದು, ಶೇಕ್ಸ್ಪಿಯರ್ ಆಗಿರ್ಬೋದು, ಚೆಕಾವ್ ಆಗಿರ್ಬೋದು, ಇಂಥವ್ರು ನಾವು ಭಾಳ ಜನ ಓದ್ಕೊಂಡು ತಿಳ್ಕೊಂಡು ಮನೇಲಿ ಚರ್ಚೆ ಮಾಡ್ತಾಯಿದ್ವಿ. ಸೊ ಮನೇಲಿ ಎಲ್ಲೋ ಒಂದು ಕಡೆ ನಾವು ಊಟ ಟೈಮಲ್ಲೂ ನಾವೆಲ್ಲೂ ನಮ್ಮ ಮನೇಲಿ ಟಿವಿನೇ ಇರಲಿಲ್ಲ. ಸೊ ಟಿವಿನೇ ಇರಲಿಲ್ಲ ಅಂದಾಗ ನಾವು ಪೇಪರ್ ಓದ್ಕೊಂಡು ಚರ್ಚೆ ಮಾಡಿಕೊಂಡು ಆ ಥರ ಒಂದು ರೀತಿಯಲ್ಲಿ ನಮ್ಮ ತಂದೆ ತಾಯಿ ಬೆಳೆಸಿದ್ದಾರೆ. ಸೊ ಅದರಲ್ಲಿ ಹೇಗಾಗತ್ತೆ ಅಂದರೆ ನಾವು ಪ್ರತಿಯೊಂದು ವಿಚಾರನೂ ವಿಶ್ಲೇಷಣೆ ಮಾಡೋದು, ವಿಮರ್ಶೆ ಮಾಡೋದು, ಅದನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡೋದು. ಸೊ ಇವತ್ತಿನ ದಿನ ನಮಗೆ ಸಮಸ್ಯೆ ಆಗಿರೋದು ಏನು ಅಂದರೆ ಸಾಹಿತ್ಯ, ಇತಿಹಾಸ, ಮಾನವಶಾಸ್ತ್ರ ಇದನ್ನೆಲ್ಲ ಈ ಹ್ಯುಮ್ಯಾನಿಟೀಸ್ ಅನ್ನೋದು ಓದ್ತಾ ಇಲ್ಲ. ಹ್ಯುಮ್ಯಾನಿಟೀಸ್ ಓದದೇ ಇದ್ದರೆ ನಿಮಗೆ ಪ್ರಪಂಚನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡೋ ಅವಕಾಶ ಸಿಗಲ್ಲ, ನಿಮಗೆ ಪರಿಹಾರಗಳು ಗೊತ್ತಾಗಲ್ಲ, ನಿಮಗೆ ಸಮಾಜದ ಸಮಸ್ಯೆಗಳನ್ನು ಅದನ್ನು ವಿಶ್ಲೇಷಣೆ ಮಾಡೋ ಒಂದು ಸಾಮರ್ಥ್ಯ ಸಿಗಲ್ಲ. ನೀವು ಶಿಕ್ಷಣನ ಏನು ತೊಗೊತೀರಾ ಅಂದರೆ ಒಂದು ಕೆಲಸಕ್ಕೋಸ್ಕರ, ಒಂದು ವೊಕೇಷನ್ಗೋಸ್ಕರ, ಮಾರ್ಕ್ಸ್ ಇಟ್ಕೊಂಡು ಹೊಟ್ಟೆ ಪಾಡಗೋಸ್ಕರ ಮಾಡಿದ್ರೆ ನೀವು ಬ್ರಾಡ್ ಮೈಂಡೆಡ್ ಆಗಲ್ಲ. ಆವಾಗ ಏನಾಗುತ್ತೆ ಅಂದರೆ ಬೇರೆಯವ್ರು ನಮ್ಮನ್ನು ಮೆನಿಪ್ಯುಲೇಟ್ ಮಾಡೋಕ್ಕೆ ಸಾಧ್ಯತೆಗಳಿರುತ್ತೆ. ಆವಾಗ ರಾಜಕೀಯ ಪಕ್ಷಗಳು, ಆವಾಗ ನಮಗೆ ವ್ಯವಸ್ಥೆ ಆಗಿರ್ಬೋದು, ಆ ವ್ಯವಸ್ಥೆನ ಹುಳುಕು ಅದನ್ನು ಹೇಗೆ ತಿದ್ದಬೇಕು ಅಂತ ಗೊತ್ತಾಗಲ್ಲ. ಅದೇನೋ ಒಂದು ಜನ ನಮಗೇನಾಗುತ್ತೆ ಮುಖ್ಯವಾಗಿ ಅಂದರೆ ಜನ ಭಾಳ ಜನ ಒಂದು ರೀತಿ ಹೇಳಿಬಿಟ್ರೆ ಅದೇ ಸತ್ಯ ಅನ್ಕೊಂಬಿಡ್ತೀವಿ. ಇವಾಗ ನಿಮ್ಗೆ ಗೊತ್ತಿದೆ, ಒಂದು ಸಿನಿಮಾ ಬಂದರೆ ಒಂದು 5 ಜನ ಇದ್ದರೆ 4 ಜನ ಚೆನ್ನಾಗಿಲ್ಲ ಅಂದರೆ ಇಷ್ಟ ಇರೋನು ಕೂಡ ಚೆನ್ನಾಗಿಲ್ಲ ಅಂದ್ಬಿಡ್ತಾನೆ. ಆದರೆ ಅದೇ ರೀತಿ ನಾವು ಸಮಾಜದಲ್ಲಿ ಮಾಡಿದ್ರೆ ಭಾಳ ಸಮಸ್ಯೆ ಆಗುತ್ತೆ. ನಾವು ಸತ್ಯ ಯಾವುದು, ಜನಪರವಾಗಿರೋದು ಯಾವುದು, ನಮ್ಮ ದೇಶದ ಕಲ್ಪನೆ ಪರವಾಗಿರೋದು ಯಾವುದು ನಾವು ಯೋಚನೆ ಮಾಡಬೇಕು. ಸೊ ನಾವು ಚಿಕ್ಕ ವಯಸ್ಸಿನಲ್ಲೂ ಕೂಡ ಈ ಥರ ಚರ್ಚೆಗಳು ಮನೆಯಲ್ಲಿ ವಿಶ್ವದ ಬಗ್ಗೆ, ವಿಶ್ವ ಪಾಲಿಟಿಕ್ಸ್ ಬಗ್ಗೆ, ಅಮೇರಿಕನ್ ಪಾಲಿಟಿಕ್ಸ್ ಬಗ್ಗೆ, ಕರ್ನಾಟಕದ ವಿಚಾರದ ಬಗ್ಗೆ, ಕನ್ನಡದ ಬಗ್ಗೆ ನಾವು ಮುಂಚೆಯಿಂದ ಮಾತಾಡ್ತಾ ಇದ್ವಿ. ಸೊ ಚಿಕ್ಕ ವಯಸ್ಸಲ್ಲೂ ನಾವು ರಂಗಭೂಮಿ ಒಂದು ಕಡೆ ಕನ್ನಡ ನಾಟಕಗಳು ಏಕಪಾತ್ರ ಅಭಿನಯ ಮಾಡ್ತಿದ್ರು, ಅದ್ರ ಜೊತೆ ಈ ಥರ ಒಂದು ಸಮಾಜದ ಒಂದು ಚಿಂತನೆಗಳು ಮುಂಚೆಯಿಂದನೂ ಬಂದಿತ್ತು. ಸೊ ಅದನ್ನು ಇವಾಗಲೂ ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ. ಅದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾನು ಪ್ರತಿಯೊಬ್ಬರು ಸಾಹಿತ್ಯದ ಜೊತೆ, ನಾನು ಕೂಡ ಓದೋದ್ ಜೊತೆ, ಭಾಷಣಗಳು ಕೊಡೋ ಜೊತೆ, ವಿಚಾರ ತಿಳ್ಕೊಂಡಿರೋ ಜೊತೆ, ಚರ್ಚೆ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋ ಜೊತೆ ನಾನು ನನ್ನ ಯೋಚನಾ ಶಕ್ತಿ ಬೆಳೆಸ್ತಾ ಇದ್ದೀನಿ. ಅದರಿಂದ ಸಮಾಜಕ್ಕೆ ನಾವೇನು ಕೊಡ್ಬೋದು ಅನ್ನೋದು ಕೂಡ ನಾನು ಹೆಚ್ಚು ಕಲಿತಾ ಇದ್ದೀನಿ. ನೋಡಿ, ಕರ್ನಾಟಕಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಥರ ಡಯಸ್ಪೋರಾ ಇದೆ. ಡಯಸ್ಪೋರಾ ಅಂದರೆ ಈ ದೇಶ ಬಿಟ್ಟು ಹೋಗಿರೋದು. ಇವಾಗ ತಮಿಳು ಡಯಸ್ಪೋರಾ ನೋಡಿದ್ರೆ ಅದು ಶ್ರೀಲಂಕಾದಲ್ಲೂ ತಮಿಳು ಡಯಸ್ಪೋರಾ ಇದೆ, ಮಲೇಷ್ಯಾನಲ್ಲೂ ಇದೆ. ಸೊ ಒಂದು ತಮಿಳು ಸಿನಿಮಾ ರಿಲೀಸ್ ಆದರೆ ಇಂಟರ್ನ್ಯಾಷನಲ್ ರಿಲೀಸ್ ಆಗುತ್ತೆ, ಅದು ಅಲ್ಲಿ ಭಾಷೆ ಮಾತಾಡ್ತಾರೆ, ಅಲ್ಲೂ ಬೇರೆ ಬೇರೆ ಪಾಲಿಟಿಕ್ಸ್ ಇದೆ, ತಮಿಳು ಟೈಗರ್ಸು ಇದು ಅದು. ಅದೇ ಥರ ಇವಾಗ ಅಮೇರಿಕಾದಲ್ಲಿ ದೊಡ್ಡ ಮಟ್ಟದ ಡಯಸ್ಪೋರಾ ಯಾರು ಇಂಡಿಯಾದಿಂದ ಅಂದರೆ ಗುಜರಾತೀಸು, ಒಂದು ಸ್ವಲ್ಪ ಮಟ್ಟಿಗೆ ಪಂಜಾಬೀಸು. ಸೊ ಗುಜರಾತೀಸು ಪಂಜಾಬಿ ಮಿಕ್ಕಿದವರೆಲ್ಲ ಕಡಿಮೆ ಕಡಿಮೆ ಇದ್ದಾರೆ. ಸೊ ಆ ಗುಜರಾತಿ ಪಂಜಾಬಿ ಅವರ ಒಂದು ನಮಗೆ ಇಂಡಿಯನ್ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ನಾರ್ತ್ ಇಂಡಿಯನ್ನು ಹಿಂದಿ ಮಾತಾಡೋರು, ಈ ಗುಜರಾತಿ ಪಂಜಾಬಿ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ನಮಗೆ ಒಳಗೊಳ್ಬಿಟ್ಟಿದೆ ಅಲ್ಲಿ ಅಮೇರಿಕಾದಲ್ಲಿ. ಅದು ಒಂದು ಗುರುತಾಗಿದೆ. ನಮ್ಮ ಕನ್ನಡತನ ಇದರ ನಡುವೆ ಉಳಿಸೋದು ಭಾಳ ಕಷ್ಟ. ನಾನು ಯಾರನ್ನು ನೋಡಿದ್ದೀನಿ ಅಂದರೆ ಅದರೆಲ್ಲ ನಡುವೆ ತಮಿಳ್ನವರು ಅವ್ರ ಭಾಷೆಯನ್ನು ಉಳಿಸ್ತಾರೆ ಅಮೇರಿಕಾದಲ್ಲಿ, ಆದರೆ ಕನ್ನಡದವ್ರು ಎಲ್ಲೋ ಒಂದು ಕಡೆ ಅಮೇರಿಕಾದಲ್ಲಿ ಭಾಷೆಯನ್ನು ಮರ್ತುಬಿಡ್ತಾರೆ. ಸಿ ಭಾಷೆಯನ್ನು ಉಳಿಸ್ಬೇಕು ಅಂದರೆ ತುಂಬ ಕಷ್ಟದ ಕೆಲಸ. ಇಲ್ಲಿ ನಾವು ಕನ್ನಡ ಅಂದಾಗ ನಮಗೆ TV ಚಾನಲ್ ಕನ್ನಡಗಳು ಬರ್ತವೆ, ಪೇಪರ್ಗಳು ಕನ್ನಡದಲ್ಲಿರ್ತವೆ, ಹೊರಗಡೆ ಹೋದಾಗ ಎಳ್ನೀರು ಕುಡಿದಾಗ ತರಕಾರಿ ಕೊಂಡ್ಕೊಂಡಾಗ ಕನ್ನಡದಲ್ಲಿ ಮಾತಾಡ್ತೀವಿ. ಕನ್ನಡನ ಉಳಿಸ್ಬೋದು, ಅದ್ರ ಜೊತೆ ನಮ್ಮ ಅಕ್ಕಪಕ್ಕ ರಾಜ್ಯದ ಭಾಷೆಗಳು, ಅದ್ರ ಜೊತೆ ನಮ್ಮ ಅಲ್ಪಸಂಖ್ಯಾತ ಭಾಷೆಗಳು ತುಳು, ಕೊಂಕಣಿ, ಕೊಡುವ, ಈ ಥರದ ಲಂಬಾಣಿ, ಈ ಥರದ ಉಳಿಸೋ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಆ ವಾತಾವರಣ ಇದೆ. ಅಮೇರಿಕಾದಲ್ಲಿ ಎಷ್ಟೇ ಓದಿದ್ರು, ಎಷ್ಟೇ PhD ಮಾಡಿ ಶಿಕ್ಷಣ ಮಾಡಿದ್ರು ಕೂಡ ಆ ವ್ಯಕ್ತಿ ಒಂದೇ ಭಾಷೆ ಗೊತ್ತಿರುತ್ತೆ. ಇಲ್ಲಿ ಅನಕ್ಷರಸ್ಥರು ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ, 1 ವರ್ಷ ಓದಿರಲ್ಲ, ಆದರೂ 6-7 ಭಾಷೆ ಮಾತಾಡ್ತಾ ಇರ್ತಾರೆ. ನಮ್ಮ ದೇಶದ ಭಾಷೆ ಸೊಗಡು ಅಪಾರ ಇದೆ, ಅಮೇರಿಕಾದಲ್ಲಿ ಅದಿಲ್ಲ. ಸೊ ಕನ್ನಡನ ಉಳಿಸ್ಬೇಕು ಅಂದರೆ ನೀವು ಬರೀ ಮನೇಲಿ ಮಾತಾಡಿದ್ರೆ ಸಾಲದು, ನೀವು ಬರ್ತಾ ಇರಬೇಕು ಕರ್ನಾಟಕಕ್ಕೆ ರೆಗ್ಯುಲರ್ ಆಗಿ, ನೀವು
ರಂಗಭೂಮಿ ಮಾಡಬೇಕು, ನೀವು ಸಾಹಿತ್ಯ ಓದಬೇಕು, ಕರ್ನಾಟಕದ ಊಟ ರಾಗಿ ಮುದ್ದೆ, ನೀವು ಪ್ರತಿಯೊಂದು ಜೋಳದ ರೊಟ್ಟಿ, ನೀವು ಅದ್ರ ಜೊತೆ ಅದರ ಬಟ್ಟೆ, ಅದರ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ಉಳಿಸೋ ಒಂದು ಪ್ರಯತ್ನ ಪಡಬೇಕು. ಯಾಕಂದರೆ ಭಾಷೆ ಅನ್ನೋದು ಒಂದು ಸಾಂಸ್ಕೃತಿಕ ಜಗತ್ತು, ಅಲ್ಲಿ ಆ ಭಾಷೆನ ಉಳಿಸ್ಬೇಕು ಅಂದರೆ ಅದೇ ಒಂದು ದೊಡ್ಡ ಸಾಧನೆ. ಸೊ ನನಗೇನು ಭಾಳ ಸಂತೋಷ ಆಗುತ್ತೆ, ಭಾಳ ಹೆಮ್ಮೆ ಆಗುತ್ತೆ ಅಂದರೆ, ನಮ್ಮ ತಂದೆ ತಾಯಿ ಇಬ್ಬರು ವೈದ್ಯರಾಗಿದ್ರು, ಡಾಕ್ಟರ್ಸ್ ಆಗಿದ್ರು, ಅವರು ಅವರ ಕರಿಯರ್ಗಳನ್ನು ಕಡಿಮೆ ಮಾಡಿ, ನಾ ಹಣ ಮಾಡೋದು ಕಡಿಮೆ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು, ಅವ್ರಿಗೆ ಈ ಕನ್ನಡದ ಸಂಸ್ಕೃತಿ ಕೊಡಬೇಕು ಅಂತ ಬಹಳ ಎಫರ್ಟ್ ಹಾಕಿ ಮಾಡಿರೋದು. ಅದರ ನಂತರ ನಮಗೆ ಆ ಅವಕಾಶ ಸಿಕ್ಬಿಟ್ಟು ನಾವು ಅದನ್ನೇ ಜಾಸ್ತಿ ಬೆಳೆಸ್ಕೊಂಡು ಇನ್ನೂ ಕನ್ನಡ ಮಾತಾಡೋ ಪ್ರಯತ್ನ ಪಡೋದು. ಚಿಕ್ಕ ವಯಸ್ಸಿಂದ ಅದನ್ನು ಮಾಡಿಸಿಲ್ಲ ಅಂದರೆ, ಆ ಒಂದು ವಾತಾವರಣ ಕಲ್ಪಿಸಿಲ್ಲ ಅಂದರೆ, ಆ ಒಂದು ಯೋಚನೆ ಕೊಟ್ಟಿಲ್ಲ ಅಂದರೆ, ನಾನು ಇಂಗ್ಲೀಷ್ ಬರೆಯೋಕ್ಕಿಂತ ಮುಂಚೆನೇ ನಮ್ಮ ತಾಯಿ ಮನೇಲಿ ಕೂತ್ಕೊಂಡು ನನಗೆ ಕನ್ನಡ ಬರೆಯೋದು ಓದೋದು ಹೇಳ್ಕೊಟ್ಟಿದ್ರು. ಸೊ ಅದನ್ನು ಕೂಡ ನಾನು ಕಾಲೇಜ್ಗೆ ಹೋದಾಗ ಎಲ್ಲಿ ನಮ್ಮ ತಂದೆ ತಾಯಿ ಜೊತೆ ನಾನು ಮಾತಾಡೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಅವಕಾಶ ಸಿಗಲ್ಲ, ಬರೀ ಫೋನಲ್ಲಿ ಅಷ್ಟೇ ಅಂದ್ಕೊಂಡು ಕಾಲೇಜ್ನಲ್ಲಿ ಪುಸ್ತಕಗಳೆಲ್ಲ ತೊಗೊಂಡು ನನ್ನ ರೂಮಲ್ಲೇ ನಾನು ಕನ್ನಡ ಜೋರಾಗಿ ಓದ್ತಾ ಇದ್ದೆ, ಕಳ್ಕೊಂಬಿಡ್ತೀನಿ, ಅದು ಎಲ್ಲೋಗಿ ಅದನ್ನು ಲೂಸ್ ಮಾಡೋ ಒಂದು ಭಾಷೆನ ಮಾತಾಡದೇ ಕಳ್ಕೊಂಬಿಡ್ತೀವಿ. ಸೊ ಅದನ್ನು ಉಳಿಸ್ಬೇಕು ಅಂತ ಒಂದು ಭಾಳ ಒಂದು ದೊಡ್ಡ ಸಾಧನೆ ಅದು. ಸೊ ಅದನ್ನು ನಮಗೆ ಅವಕಾಶ ಕೊಟ್ಟಿರೋ ನಮ್ಮ ತಂದೆ ತಾಯಿ, ನನ್ನ ತಮ್ಮನಿಗೂ ಅಲ್ಲಿದ್ರು ಇಲ್ಲಿ ಬಂದು ಭಾಳ ಪ್ರೀತಿಯಿಂದ, ಭಾಳ ಹೆಮ್ಮೆಯಿಂದ, ಭಾಳ ಸಂತೋಷದಿಂದ ಕನ್ನಡ ಮಾತಾಡ್ತಾನೆ. ಸೊ ನಾವು ಕೂಡ ಕನ್ನಡ ಅಂದಮೇಲೆ ಕನ್ನಡ ಭಾಷೆ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಭಾಷೆಗಳು, ಎಲ್ಲ ಒಂದು ಆದಿವಾಸಿ ಬುಡಕಟ್ಟು ತಳ ಸಮುದಾಯದ ಭಾಷೆಗಳು, ಇದೆಲ್ಲ ನಮ್ಮ ಕರ್ನಾಟಕದ ಭಾಷೆಗಳು. ಸೊ ಕನ್ನಡದ ಮೇಲೆ ಪ್ರೀತಿ ಇದ್ದಾಗ ಕರ್ನಾಟಕದ ಎಲ್ಲ ಭಾಷೆಗಳು ನಾವು ಪ್ರೀತಿಸಬೇಕು, ಒಂದು ಗೌರವ, ಒಂದು ಸ್ಥಾನ, ಒಂದು ಘನತೆ ಕೊಡೋದು ಭಾಳ ಮುಖ್ಯ. ನಮ್ಮ ಇವಾಗ ನೀವು ಕಲೆ ತೊಗೊಂಡಾಗ ಕಲೆನ ಬೇರೆ ಬೇರೆ ಉಪಯೋಗಿಸ್ಬೋದು. ಸಿನಿಮಾ ರಂಗ ಹೆಚ್ಚಾಗಿ ಹಣಕ್ಕಾಗಿ ಕಲೆ, ಅದು ಒಂದು ವ್ಯವಹಾರ ಬಿಸ್ನೆಸ್ಸು, ಹಣಕ್ಕಾಗಿ ಕಲೆ. ಕೆಲವರು ಏನು ಮಾಡ್ತಾರೆ ಅಂದರೆ ಕಲೆಗಾಗಿ ಕಲೆ, ಮನೋರಂಜನೆಗಾಗಿ ಕಲೆ ಅನ್ನೋದು ನಾಟಕಗಳು ಅನ್ನೋ ಬೇರೆ ಬೇರೆದಿರುತ್ತೆ. ನನಗೆ ಯಾವುದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಇತ್ತು ಅಂದರೆ ಬದಲಾವಣೆಗಾಗಿ ಕಲೆ. ಅದ್ರ ಬಗ್ಗೆ ಚಿಕ್ಕ ವಯಸ್ಸಿಂದನೂ ನನಗೆ ಆಸಕ್ತಿ. ನಾನು ಏಕಪಾತ್ರ ಅಭಿನಯ ಡಾಕ್ಟರ್ ರಾಜ್ಕುಮಾರ್ದು ಮಾಡಿದ್ದೀನಿ, ಒಬ್ಬರು ಅನಗ ಚಿಕ್ಕ ವಯಸ್ಸಿನ 4 ವರ್ಷದ ಹುಡುಗನಿಂದ ಮಾಡ್ಕೊಂಬಂದಿದ್ದೀನಿ, ಮತ್ತು ಪ್ರಹ್ಲಾದ ಹಿರಣ್ಯಕಶಿಪು ಅದು ರಾಜ್ಯ ಮಟ್ಟದಲ್ಲೆಲ್ಲ ದೇಶ ಮಟ್ಟದಲ್ಲಿ ಅಮೇರಿಕಾ ಮಾಡಿ, ಇವತ್ತಿಗೂ ನನಗೆ ಚಿಕ್ಕ ವಯಸ್ಸಲ್ಲಿ ಪ್ರಹ್ಲಾದ ಬಾರೋ, ಬಬ್ರುವನ ಬಾರೋ ಅಂತ ಚಿಕ್ಕ ವಯಸ್ಸಲ್ಲಿ ಮಾಡಿರೋದೆಲ್ಲ ಗುರುತಿಸ್ತಾರೆ. ಆದರೆ ಅದೇನಾಗುತ್ತೆ ಅಂದರೆ ಅದು ಒಂದು ಮನೋರಂಜನೆಗೆ ನಮ್ಮ ಪೌರಾಣಿಕ ಕಥೆಗಳು ಇದೆಲ್ಲ ಅದು ಗುರುತಿಸ್ಬೋದು, ಅದು ಕಲೆ, ಅದು ಕಷ್ಟದ ಕೆಲಸನೇ. ಆದರೆ ಅದರಿಂದ ನಮಗೆ ಸಿಗೋದು ಒಂದು ಮನೋರಂಜನೆ, ಒಂದು ಸಂತೋಷ. ಆದರೆ ನಮ್ಮ ವಾದ ಏನಿತ್ತು ಯಾವಾಗಲೂ ಅಂದರೆ ಕಲೆಯಿಂದ ಎಲ್ಲೋ ಒಂದು ಕಡೆ ನಮಗೆ ಏನೋ ಒಂದು ಸಂದೇಶ ಕೊಡಬೇಕು, ಬದಲಾವಣೆ ಆಗಬೇಕು. ಸಮಾಜದಲ್ಲಿ ನಮಗೆ ಇವತ್ತಿನ ದಿನ ಇವತ್ತಿಗೂ ಸಂಪೂರ್ಣವಾಗಿ ಶಿಕ್ಷಣ ಸಿಗ್ತಾ ಇಲ್ಲ, ಇವತ್ತು ಸಂಪೂರ್ಣವಾಗಿ ಎಲ್ಲರಿಗೂ ಓದಕ್ಕೆ ಬರೋಕ್ಕೆ ಬರಲ್ಲ. ಸೊ ಆ ಕಾರಣಕ್ಕೆ ಕಲೆಯಿಂದ, ನಾಟಕದಿಂದ, ಬೀದಿ ನಾಟಕದಿಂದ, ಬೇರೆ ಬೇರೆ ಥರ ನಾಟಕದಿಂದ ನಾವು ಅವ್ರಿಗೆ ವಿಚಾರಗಳು ತಲುಪಿಸ್ಬೋದು. ಅವ್ರಿಗೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದು, ಯಾವುದು ಒಂದು ರೀತಿ ಗೌರವ ಕೊಡುತ್ತೆ, ಒಂದು ರೀತಿ ಮಾನವೀಯತೆ ಕೊಡುತ್ತೆ, ಯಾವುದು ತಾರತಮ್ಯ, ಭೇದ ಭಾವನೆ, ಇದನ್ನು ವ್ಯತ್ಯಾಸಗಳು ಕಲೆ ಮುಖಾಂತರ ತೋರಿಸಿದ್ರೆ ಅದೆಲ್ಲ ಒಂದು ಕಡೆ ಅರ್ಥ ಮಾಡ್ಕೋಬೋದು ಅಂತ. ಸೊ ನಾನು ಕೂಡ ಇಲ್ಲಿ ಬಂದಿದ್ದು ಅಲ್ಲದೆ ಇವಾಗ ಅಮೇರಿಕಾದಲ್ಲೂ ವೆಸ್ಟಲ್ಲೂ ಇದೇ ಥರ ಯೋಚನೆಗಳು. ಬರ್ಟಾಲ್ ಬ್ರೆಕ್ಟ್ ಅಂತ ಒಬ್ಬ ನಾಟಕಗಾರ ಹೆಂಗೆ ಬರೀತಾ ಇದ್ದ ಅಂದರೆ, ಮಾಮೂಲಿ ಒಂದು ನಾಟಕ ನೋಡಿದಾಗ ಒಂದು ಮನೋರಂಜನೆ ಇರುತ್ತೆ, ಒಂದು ಸಂತೋಷ ಇರುತ್ತೆ, ನಾವು ಬೇರೆ, ನಾಟಕ ಬೇರೆ. ಆದರೆ ಬರ್ಟಾಲ್ ಬ್ರೆಕ್ಟ್ ಅನ್ನೋ ಏನು ಮಾಡ್ತಾ ಇದ್ದ ಅಂದರೆ, ಅಲ್ಲೇ ನಾಟಕದಲ್ಲೇ ಒಂದು ರೀತಿ ಎಬ್ಬರಿಸ್ತಾ ಇದ್ದೆ ಜನನ. ಅಂದರೆ ಕಾರ್ಡ್ಸ್ ಬರೋದು, ಅವ್ರ ಹತ್ರ ಮಾತಾಡೋದು, ನೀವು ಇದನ್ನು ಮಾಡಬೇಕು, ನೀವು ಇದನ್ನು ಜನ ಬದಲಾಯಿಸ್ಬೇಕು, ನೀವು ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಆರ್ಟಿಸ್ಟೇ ಒಂದು ಪ್ರೇಕ್ಷಕರ ಜೊತೆ ಒಂದು ಇಂಟರ್ಯಾಕ್ಷನ್ ಮಾಡೋರು. ಸೊ ಅದರಿಂದ ನಾನು ಕಲಿತು ಇಲ್ಲಿ ಕರ್ನಾಟಕಕ್ಕೆ ಬಂದು ನಾನು ಅಮೇರಿಕಾದಲ್ಲಿ ಯೇಲ್ ಯೂನಿವರ್ಸಿಟಿಯಿಂದ ಗ್ರ್ಯಾಜುಯೇಟ್ ಆಗಿ ನಾನು ಹ್ಯುಮ್ಯಾನಿಟೀಸು, ಮಾನವೀಯ ಶಾಸ್ತ್ರಗಳು, ಸಾಹಿತ್ಯ, ಇತಿಹಾಸ, ರಂಗಭೂಮಿ ಇದೆಲ್ಲ ಸ್ಟಡಿ ಮಾಡಿ ನಾನು ಕರ್ನಾಟಕಕ್ಕೆ ಒಂದು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ಪಲ್ಲಿ ಬಂದೆ. ಆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ಪಲ್ಲಿ ಅದು ಒಂದು ಅಂತಾರಾಷ್ಟ್ರೀಯ ಸ್ಕಾಲರ್ಶಿಪ್, ಅಮೇರಿಕಾ ಇಂಡಿಯನ್ ಸರ್ಕಾರ ಎರಡೂ ಸೇರಿ ಕೊಟ್ಟಿತ್ತು. ಅದರಲ್ಲಿ ನನ್ನ ಪ್ರಾಜೆಕ್ಟ್ ಏನಿತ್ತು ಅಂದರೆ ರಂಗಭೂಮಿ ಮುಖಾಂತರ ಮಹಿಳೆಯರಿಗೆ ಹೇಗೆ ಸಮಾನತೆ ಕೊಡ್ಬೋದು ಅನ್ನೋ ರೀತಿಯಲ್ಲಿ ಬದಲಾವಣೆ ಮಾಡ್ಬೋದು. ಸೊ ನಾನು ಚಾಮರಾಜನಗರದಲ್ಲಿ, ಮೈಸೂರಿನಲ್ಲಿ ಬೇರೆ ಬೇರೆ ಕಡೆ ನಾಟಕಗಳನ್ನು ನಾನೇ ನಿರ್ದೇಶನ ಮಾಡ್ತಾ ಇದ್ದೆ. ಅವರೇ ಹೆಚ್ಚು ಕಮ್ಮಿ ಅವರೇ ಲೀಡ್ ಮಾಡ್ತಾಯಿದ್ರು, ಅವರೇ ಮುಂದೆ ಇದ್ದರು ಮಹಿಳೆಯರು. ಅದರಲ್ಲಿ ಡೌರಿ ವಿರುದ್ಧ ಆಗಿರ್ಬೋದು, ಆರ್ಥಿಕ ಸಮಾನತೆ ಬಗ್ಗೆ ಆಗಿರ್ಬೋದು, ಇವಾಗ ಅವರೇ ಅದನ್ನು ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಚಿಂತನೆಗಳು ಅರ್ಥ ಆಗ್ತಾಯಿತ್ತು, ಆ ಒಂದು ಮಹಿಳಾ ಶಕ್ತಿ ಬರ್ತಾಯಿತ್ತು. ಸಿನಿಮಾ ಸೇರಿದ ಉದ್ದೇಶ ಏನು ಅಂದರೆ, ನಾನು ಯಾವತ್ತು ಸೇರಬೇಕು, ಸ್ಟಾರ್ ಆಗಬೇಕು, ದುಡ್ಡು ಮಾಡ್ಕೋಬೇಕು ಅಂತ ಯಾವತ್ತೂ ಉದ್ದೇಶ ಇರಲಿಲ್ಲ. ಅದು ಇವತ್ತಿಗೂ ನಾನು ಆಗಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ನಮಗೇನು ಮುಖ್ಯ ಅಂದರೆ ಸಿನಿಮಾ ಅನ್ನೋದು ನಮಗೆ ಭಾಳ ಪವರ್ಫುಲ್ ಮೀಡಿಯಾ. ನಾನೇನು ಹಣಕ್ಕಾಗಿ ಕಲೆ ಅನ್ನೋದು
ಇದ್ರೂ ನಾವು ಅದನ್ನು ಕೂಡ ಬದಲಾವಣೆಗಾಗಿ ಕಲೆ ಅನ್ನೋದು ನಾವು ಮಾಡ್ಬೋದು, ಬದುಕಿಗಾಗಿ ಕಲೆ ಅನ್ನೋದು ಉಪಯೋಗಿಸ್ಬೋದು, ಒಂದು ಬದಲಾವಣೆಗೆ ಒಂದು ಅಸ್ತ್ರ ಅಂತ ನಾನು ಅಂದ್ಕೊಂಡು ನಾನು ಕೂಡ ನಾಟಕದಲ್ಲಿ ಮಾಡಿ ನಾನು ಕೂಡ ಆಮೇಲೆ ಸಿನಿಮಾದಲ್ಲಿ ಮೊದಲೇ ಬಾರಿ ಆ ದಿನಗಳು ಅವಕಾಶಗಳು ಬಂತು. ಆವಾಗ ಒಂದು ಇಂಡಸ್ಟ್ರಿ ಬೂಮಲ್ಲಿತ್ತು 2006-2007. ಆವಾಗ ನನಗೆ ಸಿನಿಮಾ ಅವಕಾಶ ತೊಗೊಂಡಾಗ ಈ ಒಂದು ಸಿನಿಮಾ, ಈ ಒಂದು ಕತೆ ತುಂಬ ಚೆನ್ನಾಗಿದೆ, ಒಂದು ತಂಡ ಭಾಳ ಒಳ್ಳೆಯ ಚಿಂತನೆ ಇರೋ ತಂಡ ಅಂತ ತೊಗೊಂಡು ನೋಡಿದ್ರೆ ಆ ಸಿನಿಮಾನೇ ಭಾಳ ದೊಡ್ಡ ಹಿಟ್ಟಾಗೋಯಿತು. ನಿಜ ಹೇಳಬೇಕು ಅಂದರೆ ಸ್ನೇಹಿತ, ನಾನೇನು ಬೇರೆ ನಟರಿಗೆ ಸಿನಿಮಾ ರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನು ಏನೇ ಮಾಡಿದ್ರು ನಾನು ಹೀರೋ ಆಗಿ ಬೆಳಿಬೇಕು, ನಾನು ಸ್ಟಾರ್ ಆಗಿ ಬೆಳಿಬೇಕು, ನಾನು ಅದರ ಮೇಲೆ ನನಗೆ ನನ್ನ ಗೋಲ್ ಇರೋದು, ನನ್ನ ಕನಸಿರೋದು ಅಂತ ಬದುಕ್ತಾರೆ ಎಷ್ಟೋ ಜನ. ನನಗೇನಿತ್ತು ಅಂದರೆ ಇದು ಚೆನ್ನಾಗಾದರೆ ಸಂತೋಷ, ಒಂದು ಅನುಭವ ಆಗುತ್ತೆ, ಆದರೆ ಇದು ಬಿಟ್ಟರೂ ನಾನು ಬೇರೆ ರಂಗಭೂಮಿ ಮಾಡೋಣ, ನಾನು ಪಿ ಎಚ್ ಡಿ ಮಾಡ್ತೀನಿ, ನಾನು ಬೇರೆ ಬೇರೆದು ಮಾಡ್ತೀನಿ ಅನ್ನೋ ಯೋಚನೆ ಇತ್ತು. ಆದರೆ ನಾನು ಮೊದಲನೇ ಸಿನಿಮಾನೇ ಚೆನ್ನಾಗಾದಮೇಲೆ ನಾನು ಆವಾಗ ಇದನ್ನು ಸ್ವಲ್ಪ ಸಿನಿಮಾದಲ್ಲಿ ಸ್ವಲ್ಪ ಮಾಡೋಣ, ಸ್ವಲ್ಪ ಮುಂದುವರೆಯೋಣ, ಒಳ್ಳೆ ಸಿನಿಮಾಗೂ ಕೊಡೋಣ ಅಂತ ನನಗೆ ಗೊತ್ತಾಯಿತು. ಬಹುಶಃ ಆ ಸಿನಿಮಾ ಚೆನ್ನಾಗಿಲ್ಲದಿದ್ದರೆ ನಮಗೆ ಬೇರೆ ಒಂದು ರೀತಿ ನಾವು ಸಮಾಜಮುಖಿ ಕೆಲಸಗಳು ಮಾಡ್ತಾಯಿದ್ವಿ ಹೊರತು ಸಿನಿಮಾ ರಂಗದಲ್ಲೇ ಅಲ್ಲೇ ಬದುಕಬೇಕು ಅನ್ನೋ ಯೋಚನೆ ಅದು ಬರ್ತಾಯಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಮುಂಚೆ ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ನೋಡ್ತಾಯಿದ್ವಿ, ಅದರಲ್ಲಿ ಬೇರೆ ಬೇರೆ ರೀತಿ ಒಂದು ಕತೆ, ಅದರದ್ದು ಕತೆ, ಅದರದ್ದು ವಿಚಾರ, ಅದರ ಸಂದೇಶ, ಒಬ್ಬ ಮಾಮೂಲಿ ವ್ಯಕ್ತಿಯಾಗಿ. ಬಟ್ ಯಾವಾಗ ಆ ದಿನಗಳು ಮಾಡಿದ್ವೋ, ಆ ದಿನಗಳು ಒಂಥರ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಆಯಿತು, ನಾನು ಕೂಡ ಸೆಟ್ಟಿಗೆ ಹೋಗಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡೋಣ ಸಿನಿಮಾ ಆ್ಯಸ್ ಅ ಕ್ರಾಫ್ಟ್ ಬಗ್ಗೆ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಅದರ ಟೆಕ್ನಿಕಲ್ ಎಲಿಮೆಂಟ್ಸ್ ಆಗಿರ್ಬೋದು, ಅದರದ್ದು ಆರ್ಟಿಸ್ಟ್ ಏನೇನು ಮಾಡಬೇಕು, ಎಷ್ಟು ಜನ ಇನ್ವಾಲ್ವ್ ಆಗ್ತಾರೆ, ಎಷ್ಟು ಒಂದು ಪ್ರತಿ ಒಂದು ಶಾರ್ಟು, ಅದರದ್ದು ಬೇರೆ ಬೇರೆ ಸಿ. ನಾವು ಯಾವಾಗಲೂ ರಂಗಭೂಮಿ ಅಂದರೆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಸ್ಟೇಜ್ ಇರುತ್ತೆ, ನೀವು ಪರ್ಫಾರ್ಮೆನ್ಸ್ ಮಾಡ್ತೀರ ಆ ಸ್ಟೇಜ್ ತಕ್ಕಂತೆ. ಆದರೆ ಇಲ್ಲಿ ಬೇರೆ ಬೇರೆ ಒಂದು ಟೆಕ್ನಾಲಜಿ ಹಾಕಿ ಮಾಡಿರೋದು, ಒಂದು ಬಿಸ್ನೆಸ್ ವಿತ್ ಟೆಕ್ನಾಲಜಿ ವಿತ್ ಆರ್ಟ್ ಅನ್ನೋದಿದ್ದಾಗ ಅದು ಬೇರೆ ಬೇರೆ ಡಿಮೆನ್ಷನ್ ಬರುತ್ತೆ. ನೀವು ಏನೇ ಸಿನಿಮಾದಲ್ಲಿ ಆ ದಿನಗಳಲ್ಲಾಗಿರ್ಬೋದು ಬೇರೆ ಬೇರೆ ಸಿನಿಮಾಗಳಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನೀವು ಸಂದೇಶ ಕೊಡೋದು ಒಳ್ಳೆಯದೇ, ಆದರೆ ಸಂದೇಶನೂ ನೀವು ಜನರಿಗೆ ತಲೆ ಮೇಲೆ ಒಡೆಯೋದಕ್ಕಿಂತ ಸಂದೇಶನ ಒಂದು ಭಾಳ ಕಮರ್ಷಿಯಲ್ ಕ್ರಿಯೇಟಿವ್ ಆರ್ಟಿಸ್ಟಿಕ್ ಪ್ಯಾಕೇಜಿಂಗ್ನಲ್ಲಿ ಸೂಕ್ಷ್ಮವಾಗಿ ಕೊಡೋದು ಭಾಳ ಮುಖ್ಯ. ಯಾಕೆಂದರೆ ನೀವು ಒಂದು ಭಾಷಣ ಕೊಟ್ಟಾಗ ಜನರಿಗೆ ಆ ವಿಚಾರ ತಿಳ್ಕೊಳ್ಳೋಕ್ಕೆ ಬರ್ತಾರೆ, ನೀವು ಬೀದಿ ನಾಟಕ ಮಾಡಿದಾಗ ಆ ವಿಚಾರಗಳು ಗೊತ್ತು ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಆದರೆ ನೀವು ಸಿನಿಮಾ ಅಂದಾಗ ದುಡ್ಡು ಕೊಟ್ಟು ನೋಡಬೇಕು ಅಂದಾಗ ಅವರು ಹೆಚ್ಚು ಕಮ್ಮಿ ಮನೋರಂಜನೆಗೋಸ್ಕರನೇ ಬರೋದು. ಸೊ ಆ ಮನೋರಂಜನೆ ನಡುವೆ ನೀವು ವಿಚಾರ ಕೊಡದೇ ಇದ್ದರೆ ನಮ್ದು ಎಲ್ಲೋ ಒಂದು ಕಡೆ ನಮ್ಮ ಜವಾಬ್ದಾರಿ ನಾವು ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಬರುತ್ತೆ. ಆದರೆ ಬರೀ ಮನೋರಂಜನೆ ನಡುವೆ ನಮಗೆ ಬರೀ ನಾವು ತತ್ವ ಸಿದ್ಧಾಂತಗಳು ಸಂದೇಶ ಆದರೆ ಅದಕ್ಕೆ ದುಡ್ಡು ಕೊಟ್ಟಕ್ಕೆ ಜನರಿಗೆ ಎಲ್ಲೋ ಒಂದು ಕಡೆ ಸಾರ್ಥಕ ಆಗಲ್ಲ. ಸೊ ಈ ಒಂದು ಪ್ಯಾಕೇಜಿಂಗ್ನಲ್ಲಿ ಆ ದಿನಗಳು ಸಿನಿಮಾನೇ ಉದಾಹರಣೆ ತೊಗೋಬೋದು. ಅದರಲ್ಲಿ ಎಲ್ಲೋ ಒಂದು ಕಡೆ ಭೂಗತ ಲೋಕನ ಹಿಂಸೆ ಇಲ್ಲದಿರೋ ರೀತಿ ತೋರಿಸಿದ್ದಾರೆ, ಅದರಲ್ಲಿ ಎಲ್ಲೂ ಒಂದು ರಕ್ತಪಾತ ಇಲ್ಲದೆ ತೋರಿಸಿದ್ದಾರೆ, ಅದರಲ್ಲಿ ಒಂದು ರೀತಿ ಸತ್ಯ ಕೊಡಿ. ಇವತ್ತಿನ ದಿನ ನಮಗೆ ಒಂದು ಭೂಗತ ಲೋಕ ಅಂದಾಗ ಎಷ್ಟು ಒಂದು ರೀತಿ ಬಿಲ್ಡಪ್ ಕೊಡ್ತಾರೆ, ಎಷ್ಟು ಗನ್ಗಳು, ಎಷ್ಟು ಪಂಚ್ ಡೈಲಾಗ್ಗಳು, ಇದೆಲ್ಲ ನಡುವೆ 80th century ಹೇಗೆ ನಿಜವಾಗ್ಲು ಬಂದು ಹೋಗಿತ್ತು, ಅದರಲ್ಲಿ ರಾಜಕೀಯಕ್ಕೂ ಭೂಗತ ಲೋಕಕ್ಕೂ ಸಂಬಂಧ ಏನೇನಿತ್ತು, ಆ ಸಂಬಂಧ ರಾಜಕೀಯದಲ್ಲೂ ಭೂಗತ ಲೋಕದ ನಡುವೆ ಮಾನವೀಯತೆ ಪ್ರೀತಿ ಇದೆಲ್ಲ ಹೇಗೆ ಬದುಕ್ತಾ ಇತ್ತು ಅಂದರೆ ಒಂದು ರೀತಿ ಆ ಒಂದು ಸಿಂಪಲ್ ಲೈನ್ನಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಬರುತ್ತೆ. ಆ ಒಂದು ಪ್ರೆಸೆಂಟೇಷನ್ನು ಜನರಿಗೆ ಭಾಳ ಇಷ್ಟ ಆಯಿತು. ನನಗೆ ಅದರಿಂದ ಸಿನಿಮಾ ಏನು ಅನ್ನೋದು ಭಾಳ ಅರ್ಥ ಆಯಿತು. ನನ್ನ ಜೀವನನೂ ನಾನು ಅಷ್ಟೊತ್ತಿಗೆ ನಾನು ಬೇರೆ ಬೇರೆ ಕಡೆ ಅಪ್ಲಿಕೇಶನ್ ಆಗಿದೆ, ನಾನು ತೆಲುಗು ಸ್ಟಡಿ ಮಾಡಬೇಕು, ಉರ್ದು ಓದಬೇಕು, ಇದೆಲ್ಲ ಚಿಂತೆ ಮಾಡಬೇಕು ಅಂತ ಕನ್ನಡ ಜೊತೆ ಅಂತ ಇತ್ತು. ಯಾಕಂದರೆ ನಾನು ಮಿಡೀವಲ್ ಡೆಕ್ಕನ್ ಹಿಸ್ಟೋರಿಯೋಗ್ರಾಫರ್ ಆಗಬೇಕು ಅಂತ. ಈ ದಕ್ಕನಿ ಇತಿಹಾಸ ಓದಬೇಕು ಅಂದಾಗ ನಮಗೆ ಕನ್ನಡನೂ ಬರಬೇಕು, ತೆಲುಗುನೂ ಭಾಳ ಒಂದು ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಎಷ್ಟೋ ತೆಲುಗುನಲ್ಲಿ ಬರುತ್ತೆ, ಮತ್ತು ನಮಗೆ ಉರ್ದುನೂ ಬಂದರೆ ಅದು ಹೆಲ್ಪ್ ಆಗುತ್ತೆ. ಇದೆಲ್ಲ ಕಲಿಬೇಕು ಅಂತ ಲಖನೌ, ಹೈದರಾಬಾದ್, ವೈಜಾಗ್ ಅಂತ ಎಲ್ಲ ನನಗೆ ಇದೆಲ್ಲ ಸಿಕ್ಕಿತ್ತು ಅಪ್ಲಿಕೇಶನ್. ಯಾವಾಗ ಆ ದಿನಗಳು ಸಿನಿಮಾ ಬಂತೋ ಅದೆಲ್ಲ ಚೆನ್ನಾಗಾಯಿತು, ಅದನ್ನೆಲ್ಲ ಬಿಟ್ಟು ಈ ಸಿನಿಮಾದಲ್ಲೇ ಮಾಡಿ ನಾವು ಇಲ್ಲೇ ಮಾಡಿ ನಾವು ಪಿ ಎಚ್ ಡಿ ಎಲ್ಲ ಒಂದು ಸ್ವಲ್ಪ ಮುಂದೆ ಹಾಕೋಣ ಅನ್ನೋದು ಲೈಫ್ ಸ್ವಲ್ಪ ಬೇರೆ ಆಯಿತು. ಒಂದು ಹೇಳ್ತೀನಿ, ನಾವು ಇಂಡಸ್ಟ್ರಿ ಅಂದಮೇಲೆ ಅದರಿಂದ ಬಿಸ್ನೆಸ್ ಎಲಿಮೆಂಟ್ ತೆಗಿಯೋಕ್ಕಾಗಲ್ಲ. ಬಿಸ್ನೆಸ್ ಅನ್ನೋದು ಸಿನಿಮಾ ರಂಗದ ಜೊತೆ ಅದು ಭಾಳ ಇಂಪಾರ್ಟೆಂಟ್ ಎಲಿಮೆಂಟು. ನೀವು ಯಾವುದೇ ಒಂದು ಸಿನಿಮಾಗೆ ಹಾಕಿದ ದುಡ್ಡು ಬಂದಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಆ ಸಿನಿಮಾಗೆ ಎಷ್ಟು ಮಟ್ಟಿಗೆ ಯಶಸ್ಸಾಗಿದೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಅದರಲ್ಲಿ ಸತ್ಯ ಇದೆ. ಆದರೆ ದುಡ್ಡು ಬಂದಿದ ತಕ್ಷಣ ಅದು ಸಿನಿಮಾ ರಂಗದಕ್ಕೆ ಒಳ್ಳೆಯದು ಅಂತ ನಾವು ಭಾವಿಸೋಕ್ಕಾಗಲ್ಲ.
ಯಾಕೆಂದರೆ ದುಡ್ಡು ಬಂದಿದ ತಕ್ಷಣ ಎಷ್ಟೋ ಸರಿ ಏನಾಗುತ್ತೆ ಅಂದರೆ ನಮಗೆ ಪ್ರೊಡ್ಯೂಸರ್ಗೆ ಲಾಭ ಆಗುತ್ತೆ, ಸಂತೋಷ. ಹೀರೋಗೆ ಹೆಸರು ಬರುತ್ತೆ ಸಂತೋಷ. ಡೈರೆಕ್ಟರ್ಗೆ ಹೆಸರು ಬರುತ್ತೆ ಸಂತೋಷ. ಟೀಮ್ಗೆ ಒಳ್ಳೇದಾಗುತ್ತೆ, ಒಳ್ಳೇದು. ಅವ್ರು ಕೆಲಸ ಮಾಡಿದರೆ ಅವ್ರು ಗುರುತಾಗಲಿ. ಆದರೆ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ನಮಗೆ ವಿಚಾರಗಳು ಬೇಕು, ನಮಗೆ ಕಾಂಟೆಂಟ್ ಬೇಕು, ನಮಗೆ ಹೊಸ ಯೋಚನೆಗಳು ಬೇಕು. ಬರೀ ಬಿಸ್ನೆಸ್ ಯೋಚನೆ ಮಾಡಿದ್ರೆ ಇಂಡಸ್ಟ್ರಿ ಬೆಳೆಯಲ್ಲ, ವ್ಯಕ್ತಿಗಳು ಬೆಳೀತಾರೆ. ಅದು ಒಂದು ಭಾಳ ವ್ಯತ್ಯಾಸ ಇದೆ. ಬಿಸ್ನೆಸ್ ಅಂದರೆ ವ್ಯಕ್ತಿಗಳು, ಆದರೆ ಇಂಡಸ್ಟ್ರಿನ ಬೆಳೆಸಬೇಕು ಅಂದರೆ ವಿಚಾರಗಳು, ಕಾಂಟೆಂಟು, ಸಂದೇಶ, ಕಲೆ ಬೆಳೀಬೇಕು. ಸೊ ಈ ಕಲೆಯೂ ಬೆಳೆಸ್ಬೇಕು, ಬಿಸ್ನೆಸ್ಸು ಬೆನಿಫಿಟ್ ಆಗಬೇಕು ಅನ್ನೋದು ಬ್ಯಾಲೆನ್ಸ್ ಮಾಡೋ ಒಂದು ಟ್ಯಾಪ್ ಡ್ಯಾನ್ಸು ನಮಗೆ ಭಾಳ ಮುಖ್ಯ. ನನಗೆ ಮಲಯಾಳಂ ಸಿನಿಮಾದಲ್ಲಿ ನಾವೇನು ನೋಡಬೇಕು ಸ್ನೇಹಿತ ಅಂದರೆ, ಒಂದು ಸಿನಿಮಾ ಇಷ್ಟು ಕೋಟಿ ಮಾಡಿದೆ, ನಮ್ಮ ಇಂಡಸ್ಟ್ರಿ ಬೆಳೆದುಬಿಟ್ಟಿದೆ ಅನ್ನೋದಕ್ಕಿಂತ ಎಷ್ಟು ಪರ್ಸೆಂಟೇಜ್ ಆಫ್ ಸಕ್ಸಸ್ ನಾವು ಕೊಡ್ತಾ ಇದ್ದೀವಿ ಅನ್ನೋದು ನೋಡಬೇಕು. ಪರ್ಸೆಂಟೇಜ್ ಆಫ್ ಸಕ್ಸಸ್ಸಿಂದ ನಮಗೆ ಒಂದು ಇಂಡಸ್ಟ್ರಿ ಉತ್ತಮ ಇಂಡಸ್ಟ್ರಿನೋ ಉತ್ತಮ ಇಂಡಸ್ಟ್ರಿ ಅಲ್ವೋ ಅನ್ನೋ ನಾನು ಭಾವಿಸೋ ರೀತಿಯಲ್ಲಿ. ಯಾಕೆಂದರೆ ನಾವು ನೋಡೋ ದೃಷ್ಟಿಕೋನದಲ್ಲಿ ಇವಾಗ ಮಲಯಾಳಂ ಇಂಡಸ್ಟ್ರಿ ತೊಗೊಳ್ಳಿ, ಅವರಲ್ಲಿ ಬಹುಶಃ ಪರ್ಸೆಂಟೇಜ್ ಆಫ್ ಸಕ್ಸಸ್ ಇಸ್ ಹೈಯರ್. ಅವರಲ್ಲಿ ಮಾಡೋ ಕಥೆಗೆ, ಚಿತ್ರಕಥೆಗೆ, ಆ ಒಂದು ಕಾಂಟೆಂಟ್ಗೆ, ಆ ಒಂದು ಪರ್ಫಾರ್ಮೆನ್ಸ್ಗೆ, ಮೇಕಿಂಗ್ಗೆ, ಪ್ರತಿಯೊಂದು ಅವರು ಜಾಸ್ತಿ ಕೊಡ್ತಾರೆ. ಅವರು ಬಹುಶಃ ಅವರಿಗೆ ನಮ್ಮಷ್ಟು 10, 20, 30, 40 ಕೋಟಿ ಮಾಡದಿರೋ ಸಿನಿಮಾಗಳು ಇಲ್ಲದೇ ಇದ್ರು ನಂಬರ್ ಆಫ್ ಒಳ್ಳೆ ಸಿನಿಮಾಗಳು, ಪರ್ಸೆಂಟೇಜ್ ಸಿನಿಮಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ನಾವು ಮಾಡ್ತೇವೆ, ನಾಪ್ ಕಾಡ್ಕೋಬೇಕು. ಸೊ ನಮಗೆ ಸಂದೇಶ ಬೇಕು, ಬಿಸ್ನೆಸ್ಸು ಬೇಕು, ಬ್ಯಾಲೆನ್ಸ್ ಮಾಡೋದು ಬೇಕು. ಮುಂಚೆನೂ ಕೊಟ್ಟಿರೋ ಸಂದೇಶ, ನಾವು ಚಿಕ್ಕ ವಯಸ್ಸಲ್ಲೂ ಇದನ್ನು ನೋಡ್ಕೊಂಡು ಬಂದಿದ್ವಿ. ಯಾವುದಿದು ಒಂದು ಬಂಗಾರದ ಮನುಷ್ಯ ಆಗಿರ್ಬೋದು, ಭೂತಾಯಿನ ಮಗ ಅಯ್ಯು ಆಗಿರ್ಬೋದು, ಈ ಥರ ಸಿದ್ದಲಿಂಗಯ್ಯವ್ರ ಸಿನಿಮಾಗಳು, ಅದ್ರ ಬಗ್ಗೆ ಎಲ್ಲ ನಮಗೆ ಭಾಳ ಅಭಿಮಾನ ಇದೆ. ಅದರಲ್ಲೂ ಕೂಡ ಎಷ್ಟೋ ಒಂದು ವಿಚಾರ ಇತ್ತು, ಒಂದು ಕಮರ್ಷಿಯಲ್ ಇತ್ತು, ಒಂದು ಜನರಿಗೆ ರೀಚ್ ಆಗೋ ರೀತಿ ಇತ್ತು. ಸೊ ಪ್ರತಿಯೊಂದನ್ನು ಆ ಒಂದು ಬ್ಯಾಲೆನ್ಸು ಇರಬೇಕು. ಇವತ್ತು ಕೂಡ ನಾವು ಅದಕ್ಕೆ ಮಾಡೋಕ್ಕೆ ಸಾಧ್ಯ, ಆ ಮನೋಭಾವ ಇರಬೇಕು. ಸೊ ಆ ಮನೋಭಾವ ಅನ್ನೋದು ಇಂಡಸ್ಟ್ರಿ ಅನ್ನೋದು, ನಾವು ಅವರಿಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಕೊಡಬೇಕು, ಅದರಲ್ಲಿ ಕಲೆಯಲ್ಲೂ ಆ ಬಿಸ್ನೆಸ್ಸು ಮಾಡ್ಕೋಬೇಕು. ಬಟ್ ಒಂದು ವಿಚಾರ ಕೊಟ್ಟರೆ, ಒಳ್ಳೆಯ ವಿಚಾರ, ಜನಪರ ಇರೋ ವಿಚಾರ ಕೊಟ್ಟರೆ ನಾವು ಸಮಾಜನೂ ಬೆಳ್ಕೋಬೋದು. ನಮಗೆ ನೋಡಿ, ನಾನು ಹೆಮ್ಮೆ ಪಡೋದಕ್ಕಿಂತ ನಾನು ಸತ್ಯ ಹೇಳಬೇಕು ಅಂದರೆ, ನಾನು ರಿಜೆಕ್ಟ್ ಮಾಡಿರೋ ಸಿನಿಮಾ ಬಹುಶಃ ನನಗಿಂತ ಹೆಸರು ಮಾಡಿರೋರೇ ರಿಜೆಕ್ಟ್ ಮಾಡಿಲ್ಲದೆ ಇರ್ಬೋದು. ಯಾಕಂದರೆ ನಮ್ಮ ಯೋಚನೆ ಏನಿತ್ತು, ಯಾವಾಗ ನಾನು ಸಿನಿಮಾದಲ್ಲಿ ಒಂದು ವ್ಯಕ್ತಿನ ಗುರುತಿಸಬೇಕು ಅಂದರೆ ಅವ್ರು ಮಾಡಿರೋ ಸಿನಿಮಾಗಳು ಅಷ್ಟೇ ಅಲ್ಲ, ಅವ್ರು ಬಿಟ್ಟಿರೋ ಸಿನಿಮಾದಿಂದನೂ ನಾವು ಗುರುತಿಸ್ಬೇಕು. ಸೊ ಹಂಗೆ ನೋಡೋಕೆ ಹೋದಾಗ ನಾನು ಬಿಟ್ಟಿದ್ದೀನಿ, ನಾನು ಯಾವ ವ್ಯಕ್ತಿ ಮೇಲೆ ನೋಡ್ಕೊಂಡು ನಾನು ಬಿಟ್ಟಿರೋದಲ್ಲ, ನನಗೆಲ್ಲೋ ಒಂದು ಕಡೆ ಕತೆ ಮೇಲೆ, ಅದ್ರ ಬಗ್ಗೆ ಆ ವಿಚಾರಗಳಾಗಿರ್ಬೋದು, ಅಥವಾ ಆ ಒಂದು ನನಗೆ ಆ ತಂಡ ಅಥವಾ ಆ ಪಾತ್ರ, ಎಲ್ಲ ಒಂದು ಕಡೆ ಆಲೋಚನೆಗಳು. ಇವಾಗ ಒಂದು ಸಿನಿಮಾ ಮಾಡಿದಾಗ ಸ್ನೇಹಿತ, ನಾವು ಏನು ಮಾಡ್ತೀವಿ ಅಂದರೆ ಅವ್ರ ಜೊತೆ 6 ತಿಂಗಳು 8 ತಿಂಗಳು ಜೊತೆಗಿರಬೇಕು. ನಾನು ಯಾವತ್ತು ಸಿನಿಮಾ ಒಂದಿನ ಆದಮೇಲೆ ನೆಕ್ಸ್ಟ್ ದಿನ ಫ್ಯಾಕ್ಟ್ರಿ ಥರ ಮಾಡೋದು, ಕೆಲವು ನಟರು ಮಾಡ್ತಾರೆ, ಅವರ ಇಷ್ಟ, ಅವರ ಯೋಚನೆ. ನನಗೆ ಒಂದು ತಂಡದ ಜೊತೆ ನಾವು ಕೆಲಸ ಮಾಡ್ತೀವಿ, ಒಂದು ಪಾತ್ರ ಮಾಡ್ತೀವಿ ಅಂದಮೇಲೆ ಅದು ಒಂದು ಜರ್ನಿ. ಅದರಿಂದ ನಾವು ಇನ್ನೂ ಒಳ್ಳೆ ಕಲಾವಿದರಾಗಬೇಕು, ಇನ್ನೂ ಒಳ್ಳೆ ಮನುಷ್ಯರಾಗಬೇಕು, ಬೇರೆ ಬೇರೆದು ಕಲಿಬೇಕು. ಅವರಿಂದ ನಮಗೆ ಬರುತ್ತೆ, ನಮ್ಮಿಂದ ಅವ್ರಿಗೆ ಹೋಗುತ್ತೆ. ಸೊ ಆ ಥರ ಒಂದು ವಾತಾವರಣ ಬರೀ ಒಂದು ಫ್ಯಾಕ್ಟ್ರಿ ಥರ ಮಾಡೋದಕ್ಕಿಂತ, ಫ್ಯಾಕ್ಟ್ರಿ ಅಂದರೆ ನೀವು ದುಡ್ಡುಗೋಸ್ಕರ ಮಾಡ್ತಾ ಇದ್ದೀರಾ, ನೀವು ಲೈಮ್ ಲೈಟಲ್ಲಿ ಇರೋಕ್ಕೋಸ್ಕರ ಮಾಡ್ತಾ ಇದ್ದೀರಾ, ನೀವು ಅದನ್ನು ನಿಮ್ಮ ಕಾನ್ಸೆಪ್ಟಲ್ಲಿ ನೀವು ಮಾಡ್ತಾ ಇದ್ದೀರಾ. ಬಟ್ ನಮಗಂದಾಗ ಒಂದು ಜರ್ನಿ ಅಂತ ಮಾಡಿದಾಗ ಅದರಲ್ಲಿ ಎಲ್ಲ ನಮಗೆ ಇಷ್ಟ ಆಗಬೇಕು. ಪಾತ್ರನೂ ಇಷ್ಟ ಆಗಬೇಕು, ಅದರಲ್ಲಿ ಕಾನ್ಸೆಪ್ಟು ಇಷ್ಟ ಆಗಬೇಕು, ಅದರಲ್ಲಿ ತಂಡನೂ ಇಷ್ಟ ಆಗಬೇಕು. ಆಮೇಲೆ ಅವ್ರ ಜೊತೆ ಟ್ರಾವೆಲ್ ಮಾಡೋಕ್ಕೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಅದರಿಂದ ಕಲಿಯೋ ವಿಚಾರಗಳಿರಬೇಕು. ಸೊ ನಾನು ಸಿನಿಮಾ ಕಡಿಮೆ ಮಾಡಿದ್ದೀನಿ, ಆದರೆ ನಾನು ಮಾಡೋ ಸಿನಿಮಾಗಳು ನನಗೆ ಅದಕ್ಕೆ ಒಂದು ತೃಪ್ತಿ ತಂದಿದೆ, ಮಾಡೋ ಪ್ರಾಸೆಸ್ಸಲ್ಲಿ ತೃಪ್ತಿ ತಂದಿದೆ. ನೋಡಿ, ಒಂದೇ ಹೇಳ್ತೀನಿ, ಸಿನಿಮಾ ನಮಗೆ ಗೆಲ್ಲೋತ್ತೋ ಸೋಲತ್ತೋ ರಿಲೀಸ್ ಆದಮೇಲೆ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಏನು ಪ್ರಯತ್ನ ಪಡಬೇಕು ಅಂದರೆ, ಮಾಡುವಾಗಾದರೂ ನಾವು ಸಂತೋಷವಾಗಿ ಮಾಡಬೇಕು. ಸೊ ಆ ಮಾಡುವಾಗಾದರೂ ನಾವು ಸಂತೋಷವಾಗಿ ಕೊಟ್ಟು ಮಾಡಬೇಕು. ಸೊ ಅದು ನನ್ನ ಯೋಚನೆ. ಸೊ ಅಂಥ ಸಿನಿಮಾಗಳು ನಾನು ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹೌದು, ಎಷ್ಟೋ ಸಿನಿಮಾಗಳು ನಾನು ಬಿಟ್ಟಿರೋ ಸಿನಿಮಾಗಳು ಎಷ್ಟೋ ಹಿಟ್ ಆಗಿದ್ದಾವೆ, ಅದು ಕೂಡ ನನಗೆಲ್ಲೋ ಒಂದು ಕಡೆ ಅದನ್ನು ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸುತ್ತೆ. ಆದರೆ ಎಷ್ಟೋ ನಾನು ಬಿಟ್ಟಿರೋ ಸಿನಿಮಾಗಳು ಫ್ಲಾಪು ಆಗಿದ್ದಾವೆ. ಸೊ ಆ ರೀತಿಯೂ ಆಗಿದೆ, ನಾನು ಮಾಡಿರೋ ಸಿನಿಮಾಗಳು ಹಿಟ್ಟಾಗಿದೆ, ಮಾಡಿರೋ ಸಿನಿಮಾಗಳು ಫ್ಲಾಪ್ ಆಗಿದೆ. ಇವಾಗ ನನಗೆ ಎಲ್ಲೋ ಒಂದು ಕಡೆ ನಾನು ನೀವು ಮಾಡಿದಾಗ ಅದನ್ನು ಇಂಟೆಲಿಜೆಂಟಾಗಿ ಎಲ್ಲ ರೀತಿ ಯೋಚನೆ ಮಾಡಿ ನೀವು ಸೆಲೆಕ್ಟ್ ಮಾಡ್ತೀರಾ. ದುಡ್ಡು ಅಲ್ಲದೆ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಕ್ರಿಯೇಟಿವಿಟಿಗೋಸ್ಕರ ಮಾಡಿದ್ದೀನಿ. ಆದರೆ ಚೆನ್ನಾಗಿ ಆಗ್ಬೋದು, ಚೆನ್ನಾಗಿ ಆಗದೆ ಇರ್ಬೋದು, ಅಟ್ ಲೀಸ್ಟ್ ಅದರಿಂದ ಏನಾದರೂ ಕಲ್ತ್ಬಿಟ್ಟು ನಿಮ್ಮ ಲೈಫಿಗೆ ತೊಗೊಂಡೋಗ್ಬೋದು ಅಂದರೆ ಅದೇ ನಮಗೆ ಸಾರ್ಥಕ ಅನಿಸುತ್ತೆ. ನನಗೆ ಮೈನಾ ಸಿನಿಮಾ, ನಾನು ಮಾಡಿರೋ ಸಿನಿಮಾಗಳಲ್ಲಿ ನನಗೆ ಭಾಳ ಇಷ್ಟವಾದ ಸಿನಿಮಾ ಮೈನಾನೇ. ಪ್ರೀತಿ ಅನ್ನೋದು ಪ್ರತಿಯೊಂದು ಸಿನಿಮಾದಲ್ಲೂ ಬರುತ್ತೆ, ಪ್ರತಿಯೊಂದು ವ್ಯಕ್ತಿಯ ಲೈಫಲ್ಲೂ ಬಹುಶಃ ಬರ್ಬೋದು ಎಷ್ಟು. ಆದರೆ ನಮ್ಮ ಮೈನಾ ಸಿನಿಮಾದಲ್ಲಿ ಆ ಪ್ರೀತಿ ಅನ್ನೋದನ್ನು ಎಷ್ಟು ಬೇರೆ ಥರ ತೋರಿಸಿದ್ದಾರೆ, ಎಷ್ಟು ಹೊಸದಾಗಿ ತೋರಿಸಿದ್ದಾರೆ.
ಎಲ್ಲರೂ ತೋರಿಸೋದನ್ನು ತೋರಿಸಿ ಅದನ್ನು ಹೊಸದಾಗಿ ತೋರಿಸೋದೇ ಭಾಳ ಕಷ್ಟ. ಇವಾಗ ಹೊಸ ಕಾನ್ಸೆಪ್ಟ್ ತೊಗೊಂಬಂದು ನೀವು ತೋರಿಸಿದ್ರೆ ಆ ಕಾನ್ಸೆಪ್ಟೇ ಹೊಸದು. ಬಟ್ ಇದು ಒಂದು ಲವ್ ಸ್ಟೋರಿ ಅಷ್ಟೇ. ಆ ಲವ್ ಸ್ಟೋರಿನಲ್ಲಿ ಹೊಸದಾಗಿ ಆ ಲವ್ ಸ್ಟೋರಿ ಒಂದು ಸ್ಪಿರಿಚುವಲ್ ಲವ್ ಸ್ಟೋರಿ ಅನ್ನೋ ಒಂದು ರೀತಿ ತೋರಿಸಿ ಅದು ಅದು ನನಗೆ ಭಾಳ ಇಷ್ಟ ಆಯಿತು. ಭಾಳ ಜನ ನನಗೆ ಈ ಫಿಸಿಕಲಿ ಅಥವಾ ಒಂದು ಫಿಸಿಕಲಿ ಚಾಲೆಂಜ್ ಜನ ಅಂತೂ ಇವತ್ತಿಗೂ ಅವ್ರ ಜೊತೆ ನಾನು ಕೆಲಸ ಮಾಡ್ತೀವಿ. ನಮ್ಮ ಫೈರ್ ಸಂಸ್ಥೆಯಿಂದನೂ ನಾವು ಲಾಸ್ಟ್ ಮಂತು ಇದನ್ನು ಮಾಡಿದ್ವಿ, ಒಂದು ವಿಶೇಷ ಚೇತನ ಮಕ್ಕಳಿಗೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಅವರೆಲ್ಲರಿಗೂ ಕರ್ಕೊಂಬಂದು ನಾವೊಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಶಕ್ತಿ ತುಂಬಿಸಿ ನಾವೆಲ್ಲರೂ ಒಂದು ಇದನ್ನು ಮಾಡಬೇಕು ಅಂತ ಒಂದು ಅವ್ರಿಗೂ ಕೂಡ ಮುಖ್ಯವಾಹಿನಿಗೆ ತರಬೇಕು. ನಿಮ್ಮ ಯೋಚನೆ ನಿಮ್ಮ ನಾವ್ಯಾರು ಭೇದ ಭಾವನೆ ಇಲ್ಲ, ಎಲ್ಲರಲ್ಲೂ ಒಂದು ರೀತಿ ಒಂದು ವಿಶೇಷ ಚೇತನ ಒಂದು ರೀತಿ ಇದೆ ಬದುಕಲ್ಲಿ. ಅದನ್ನೆಲ್ಲ ಓವರ್ಕಮ್ ಮಾಡೋದು ಹೇಗೆ, ಓವರ್ಕಮ್ ಮಾಡಿದಷ್ಟು ನಿಮ್ಗೆ ಒಂದು ರೀತಿ ನಿಮ್ಮ ಜೀವನಕ್ಕೆ ಸಂತೋಷ ಆಗುತ್ತೆ ಅನ್ನೋ ವಿಚಾರಗಳು ಹೇಳ್ತಾ ಇದ್ವಿ. ಅದರಲ್ಲಿ ಮೈನಲ್ಲೂ ಈ ಒಂದು ಫಿಸಿಕಲಿ ಚಾಲೆಂಜ್ಡ್ ಅನ್ನೋ ಒಂದು ಸ್ಪೆಷಲಿ ಏಬಲ್ಡ್ ಅನ್ನೋ ಕ್ಯಾರೆಕ್ಟ್ರ್ ಭಾಳ ಮುಖ್ಯ ಕ್ಯಾರೆಕ್ಟರ್, ನಿತ್ಯ ಮಾಡಿರೋ ಕ್ಯಾರೆಕ್ಟ್ರು, ನಾಗಶೇಖರ್ ಅವ್ರು ಬರೆದಿರೋ ಕ್ಯಾರೆಕ್ಟ್ರು. ಸೊ ಆ ಒಂದು ಲವ್ ಸ್ಟೋರಿನಲ್ಲಿ ನನಗೆ ಇವತ್ತಿಗೂ ಈ ಸ್ಪೆಷಲಿ ಏಬಲ್ಡ್ ಜನ ಅಲ್ಲ ನನಗೆ ಎಷ್ಟು ಮುಟ್ತು ಅದಕ್ಕಿಂತ ಇಷ್ಟ ಇರೋ ಸಿನಿಮಾ ಯಾವುದೇ ನನ್ನ ಲೈಫ್ಗೆ ಒಂದು ರೀತಿ ಬೇರೆ ಥರ ಆಗಿದೆ ಅಂತ. ಸಿ ನಾವು ಒಬ್ಬ ಮಾಮೂಲಿ ವ್ಯಕ್ತಿ ಒಂದು ಮಾಮೂಲಿ ವ್ಯಕ್ತಿ ಅವರ ಒಂದು ಸಿನಿಮಾ ನೋಡ್ತಾರೆ, ಇನ್ನೊಂದು ಸಿನಿಮಾ ನೋಡ್ತಾರೆ, ಅವ್ರ ಮನೋರಂಜನೆ ನೋಡ್ತಾ ಇರ್ತಾರೆ. ಬಟ್ ಈ ಸಿನಿಮಾ ಮೈನಾ ಅನ್ನೋದು ಸ್ಪೆಷಲಿ ಏಬಲ್ಡ್ ಜನರಿಗೆ ಎಲ್ಲೋ ಒಂದು ಕಡೆ ನಮಗೂ ಒಂದು ರೀತಿ ಬದುಕಕ್ಕೆ ನಮಗೆ ಎಲ್ಲ ಥರ ಬದುಕೋಕ್ಕೆ ಸಾಧ್ಯತೆಗಳಿದೆ, ಎಲ್ಲ ಥರ ಪ್ರೀತಿ ಅನುಭವಿಸೋ ಸಾಧ್ಯತೆಗಳಿದೆ ಅಂತ ಒಂದು ರೀತಿ ಶಕ್ತಿ ತುಂಬಿಸಿದೆ. ಸೊ ಅದು ಕೂಡ ನನಗೆ ಭಾಳ ಇಷ್ಟ ಆಯಿತು. ಸೊ ಅದ್ರಲ್ಲಿ ಸೋಷಲ್ ಮೆಸೇಜು ಇದೆ, ಅದರಲ್ಲಿ ಪ್ರೀತಿನೂ ತೋರಿಸೋದಿದೆ. ಆ್ಯಂಡ್ ಅದರಲ್ಲಿ ನಾಗಶೇಖರ್ ಅವರು ಭಾಳ ಸತ್ಯ ಹೆಗಡೆ ಅಂತೂ ಅವರ ಕ್ಯಾಮ್ರಾ ವರ್ಕು ಎಷ್ಟು ಎಕ್ಸ್ಟ್ರಾಡಿನರಿ, ಅವರ ವ್ಯಕ್ತಿತ್ವನೂ ಭಾಳ ಹೆಮ್ಮೆ ಪಡೋ ವ್ಯಕ್ತಿತ್ವ. ಮತ್ತು ಅವರು ಕೂಡ ಒಂದು ಇದರಲ್ಲಿ ದೂದ್ ಸಾಗರಲ್ಲಿ ಎಷ್ಟೋ ಜನ ಫೋನ್ ಮಾಡಿ ನಾವು ದೂದ್ ಸಾಗರ್ಗೆ ಹೋಗ್ತಾ ಇದ್ದೀವಿ, ಸಿನಿಮಾದಲ್ಲಿ ಏನು ಮಾಡ್ತೀವಿ ಅಂದರೆ ಅದ್ಭುತವಾದ ಜಾಗಗಳು ತೊಗೊಂಡು ನಾವು ಅದನ್ನು ಚೆನ್ನಾಗಿ ತೋರಿಸಿ ಆ ಜಾಗಗಳು ಪಾಪ್ಯುಲರ್ ಆಗ್ತವೆ. ಆ ಜಾಗ ನಾವು ತೋರಿಸಿದ್ದಕ್ಕೆ ಅದ್ಭುತ ಆಗಲ್ಲ, ಅದು ಮೊದಲೇ ಅದ್ಭುತವಾಗಿರುತ್ತೆ, ಆದರೆ ಅದು ಜನರಿಗಾಗಲೂ ಸ್ವಲ್ಪ ಪ್ರಚಾರ ಆಗುತ್ತೆ, ಗುರುತಾಗುತ್ತೆ. ಸೊ ಆ ಸಿನಿಮಾದ ನಂತರ ದೂದ್ ಸಾಗರ್ ಅಂತ ನಮ್ಮ ಕರ್ನಾಟಕದಲ್ಲೇ ಇದೆ, ಬೆಳಗಾವಿ ಗೋವಾ ಮಧ್ಯ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಾಗಿ ಅದರ ನಂತರ ಎಷ್ಟೋ ಜನ ಹೋಗಿ ಅಲ್ಲಿ ಭಾಳ ಸಂತೋಷಪಟ್ಟಿದ್ದಾರೆ. ಸೊ ಅದು ಸೊ ಮೈನಾ ನನಗೆ ಭಾಳ ಇಷ್ಟವಾದ ಸಿನಿಮಾ. ಆಮೇಲೆ ಮೈನಾದ ನಂತರ ನನಗೆ ಆ ಮೈನಾಕ್ಕಿಂತ ಮುಂಚೆ ನನಗೆ ಎಲ್ಲೂ ಒಂಥರ ಈ ಒಂದು ಸಮಾಜ ಸೇವೆ ನಾನು ನನ್ನ ಪಾಡಿ ನನ್ನ ಲೈಫಲ್ಲಿ ನನ್ನ ಚೌಕಟ್ಟಲ್ಲಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೆ. ಆದರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸೇವೆ, ಸಮಾನತೆ, ಸಾಮಾಜಿಕ ನ್ಯಾಯದ ಒಂದು ದೊಡ್ಡ ಮಟ್ಟದ ನೆಟ್ವರ್ಕು, ಚಳುವಳಿ, ಜನಸಾಗರ ಇದ್ದರು ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಆ ಪ್ರಪಂಚದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಕಟ್ತಾ ಇದ್ದಾರೆ, ಬಟ್ ಅವ್ರ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ಮೀಡಿಯಾ ಪ್ರಚಾರ ಇಲ್ಲ, ಅವ್ರ ಹತ್ರ ಯಾರು ಒಂಥರ ಸೆಲೆಬ್ರಿಟಿ ಸ್ಟಾರ್ಸ್ ಇಲ್ಲ, ಶ್ರೀಮಂತರು ಅವ್ರ ಜೊತೆ ಇಲ್ಲ. ಅವ್ರ ಪಾಡಿಗೆ ಅವರು ಕಟ್ಕೊಂಡು ಒಂದು ಉತ್ತಮ ದೇಶ ಕಟ್ಟಬೇಕು ಅಂತ ಎಲ್ಲರ ಒಳಗೊಳ್ಳುವಿಕೆ ರೀತಿಯಲ್ಲಿ ನಮ್ಮ ಸಂವಿಧಾನ ಚೌಕಟ್ಟಲ್ಲಿ ಕಟ್ತಾ ಇದ್ರು. ನನಗೆ ಅದಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತೇ ಇರಲಿಲ್ಲ. ಯಾವಾಗ ನನಗೆ ಮೈನಾ ಆಗಿ ನಾನು ನನ್ನ ವಿಚಾರಗಳು ಹೇಳೋಕ್ಕೆ ನನಗೆ ಅವಕಾಶ ಸಿಕ್ತೋ ಅವರೆಲ್ಲ ಹತ್ತಿರ ಬಂದರು. ಆವಾಗ ಗೊತ್ತಾಯಿತು, ಓ ಈ ಪ್ರಪಂಚ ಇದೆ, ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಒಂದು ರೀತಿಯ ಏನು ಅಮ್ಯುನಿಟೀಸ್, ದುಡ್ಡು, ಮೀಡಿಯಾ ಇದೆಲ್ಲ ಇಲ್ದಿರೋದ್ರಿಂದ ಬೆಳಕಿಗೆ ಬರೋಕ್ಕಾಗಲ್ಲ. ಸೊ ಇದನ್ನು ಕೂಡ ನನ್ನ ಕೈಯಿಂದ ನಾವು ಈ ಒಂದು ಜನರ ಕಷ್ಟಗಳು ಮತ್ತು ಅದಕ್ಕೆ ಪರಿಹಾರಗಳು ಮತ್ತು ಸಮಾನತೆಯ ಯೋಚನೆಗಳು ಇದನ್ನೆಲ್ಲ ನಾವು ಅವ್ರ ಜೊತೆ ಸೇರಿಕೊಂಡು ಅವ್ರನ್ನೆಲ್ಲ ಲಿಂಕ್ ಮಾಡಿಕೊಂಡು ರೈತ ಪರ ಆಗಿರ್ಬೋದು, ಕಾರ್ಮಿಕರ ಪರ ಆಗಿರ್ಬೋದು, ಬಡವರ ಪರ ಆಗಿರ್ಬೋದು, ದಲಿತ ಆದಿವಾಸಿಗಳ ಪರ ಆಗಿರ್ಬೋದು, ಮಹಿಳೆಯರ ಪರ ಆಗಿರ್ಬೋದು, ಕಲಾವಿದರು, ಯುವಕರು, ವಿದ್ಯಾರ್ಥಿಗಳು ಇವ್ರನ್ನೆಲ್ಲನೂ ನಾವು ಪ್ರಗತಿಪರ ಶಕ್ತಿಗಳನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದ ಅದ್ಭುತವಾದ ಕೆಲಸ ನಾವು ಮಾಡ್ಬೋದು, ಜನರಿಗೆ ಒಳ್ಳೇದು ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾವು ಅದನ್ನು ಆ ಟೈಮಲ್ಲಿ ನನಗೆ ಗೊತ್ತಾಯಿತು. ಸೊ ಮೈನಾಯಿಂದನೇ ನನಗೆ ಆ ರೀಚು ಸಿಕ್ಕೋ ಒಂದು ಅವಕಾಶನೂ ಸಿಕ್ತು. ಹೋರಾಟ ನೋಡಿ, ಬೇರೆ ಬೇರೆ ಥರ ಹೋರಾಟ ಇರುತ್ತೆ. ನಾವು ಹೇಳಿದಾಗ ಹೋರಾಟ ಅಂದಾಗ ಸಾಮಾನ್ಯವಾಗಿ ರಸ್ತೆಗಿಳಿದು ಹೋರಾಟ ಮಾಡೋದು, ಘೋಷಣೆ ಕೂಗೋದು, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು, ನಾವು ಜನರಿಗೆ ಧಿಕ್ಕಾರ ಕೂಗೋದು ಹೋರಾಟ ಅಂತ ಜನ ಭಾವಿಸ್ತಾರೆ. ಆದರೆ ನಿಜವಾದ ಹೋರಾಟ ಯಾವಾಗ ಅಂದರೆ ನಮ್ಮಲ್ಲೇ ನಾವಿರೋ ಹೋರಾಟ ಏನು ಅಂದರೆ, ಯಾವಾಗ ನಾವೇನೇನು ಕಲ್ತಿರ್ತೀವೋ 10-20 ವರ್ಷ ಹೊಸ ಮಾಹಿತಿ, ಹೊಸ ಸತ್ಯಗಳು ಬಂದಾಗ ಆ ಕಲ್ತಿರೋದನ್ನೇ ನಾವು ಬದಲಾವಣೆ ಆಗಕ್ಕೆ ತಯಾರಾಗ್ತೀವಲ್ಲ, ಅದೇ ನಿಜವಾದ ಹೋರಾಟ. ಅಂದರೆ ನಾವೇನು ಮಾಡ್ತೀವಿ ಅಂದರೆ, ನಾವು ಚಿಕ್ಕ ವಯಸ್ಸಿಂದ ಕಲ್ತಿರೋದು, ನಾವು ಸ್ಕೂಲಲ್ಲಿ ಎಲ್ಲೋ ಒಂದು ಕಡೆ ಕಲ್ತಿರೋದು ಇದೇ ಸತ್ಯ ಅಂತ ಭಾವಿಸ್ಬಿಡ್ತೀವಿ. ಅದೇ ರೀತಿ ನಾವು ಬದ್ಕೊಂಡು ಹೋಗ್ತೀವಿ. ಹೊಸ ಮಾಹಿತಿ ಬಂದರೆ ಅವನು ತಪ್ಪು, ಅವಳು ತಪ್ಪು, ಇದು ಅದು ಅಂತ ಹೇಳ್ತೀವಿ. ಆದರೆ ಹೊಸ ಮಾಹಿತಿ ಬಂದರೂ
ಅದರಲ್ಲಿ ಸತ್ಯ ಇದೆ ಅಂತ ನಮ್ಗೆ ಗೊತ್ತಾದರೆ, ಅದರಲ್ಲಿ ಅಂಕಿಅಂಶಗಳಿದ್ದರೆ ನಾವು ನಮ್ಮನ್ನೇ ಬದಲಾವಣೆ ಮಾಡೋಕ್ಕೆ ಹೋಗ್ತೀವಲ್ಲ, ಅದೇ ಒಂದು ರೀತಿ ಕ್ರಾಂತಿ. ಅಲ್ಲಿಂದನೇ ಬದಲಾವಣೆ ಶುರುವಾಗೋದು. ಸೊ ಆ ಒಂದು ಬದಲಾವಣೆಯ ಮನಸ್ಥಿತಿ ಅಲ್ಲಿಂದ ಶುರುವಾಗುತ್ತೆ. ಹೋರಾಟ ದಿನನಿತ್ಯ ಎಷ್ಟೋ ಹೋರಾಟಗಳಿರುತ್ತೆ. ಹೋರಾಟಗಳು ನಮಗೆ ಇವಾಗ ನಮಗೆ ಮಹಿಳೆಯರಿಗೆ ಒಂದು ಹೊಸ ಮನೆಗೆ ಬರ್ತಾರೆ, ಅವ್ರಿಗೆ ಒಂದು ರೀತಿ ಗಂಡನ ಜೊತೆ ರಿಲೇಟ್ ಮಾಡ್ಕೋಬೇಕು, ಅವರ ಮಾವೆ ಅತ್ತೆ ಮಾವನ ಜೊತೆ ರಿಲೇಟ್ ಮಾಡಬೇಕು, ಅದನ್ನು ಒಂದು ಬದುಕದೆ ಅಲ್ಲಿ ಎಷ್ಟೋ ಒಂದು ಕಷ್ಟ ಆಗುತ್ತೆ. ಅಲ್ಲಿ ಹೋರಾಟ ಮಾಡಬೇಕನ್ನೋಕ್ಕಿಂತ ಎಲ್ಲೋ ಒಂದು ಘರ್ಷಣೆ ಶುರುವಾಗುತ್ತೆ, ಅದನ್ನು ಮೀರಿ ಬದುಕೋಬೇಕು. ಸೊ ಲೈಫಲ್ಲಿ ನಮ್ಮಲ್ಲೂ ಒಂದು ಕೂಡ ಇವಾಗ ಬದುಕೋದು ನಮಗೆ ಆರ್ಥಿಕವಾಗಿ ನಮಗೆ ಸಿನಿಮಾಗಳು ಚೆನ್ನಾಗಿ ಆಗ್ತಾ ಇಲ್ಲದಿರ್ಬೋದು, ಅಥವಾ ನಮಗೆ ಕೆಲಸ ಇವಾಗ ನಿರುದ್ಯೋಗ ಭಾಳ ಇದೆ ದೇಶದಲ್ಲಿ, ಆ ರೀತಿ ನಮ್ಗೆ ಕೆಲಸ ಸಿಗದೇ ಇರ್ಬೋದು, ನಮಗೆ ಬೇರೆ ಬೇರೆ ಬಾಡಿಗೆ ಕಟ್ಟಬೇಕಾಗತ್ತೆ, ಬೇರೆ ಬೇರೆ ನಮ್ಮ ಫ್ಯಾಮಿಲಿ ನೋಡ್ಕೋಬೇಕಾಗತ್ತೆ, ತಂದೆ ತಾಯಿಗೆ ವಯಸ್ಸಾಗ್ತಾ ಇರುತ್ತೆ, ಈ ಥರ ಲೈಫ್ ಸ್ಟ್ರಗಲ್ಸು ನಡೀತಾ ಇರುತ್ತೆ. ಸೊ ಇದು ಜನ ದಿನನಿತ್ಯ ಒಂದು ರೀತಿ ಒಂದು ಸ್ಟ್ರಗಲಲ್ಲಿ ಬದುಕ್ತಾ ಇರ್ತಾರೆ. ಸೊ ಅದರಲ್ಲೂ ಒಂದು ಹೋರಾಟ ಇದೆ. ಬಟ್ ನಾನು ಮುಖ್ಯವಾಗಿ ನಾವು ಯಾರ ಪರವಾಗಿ ಹೋರಾಟ ಮಾಡ್ತೀವಿ ಅಂದರೆ, ಮುಖ್ಯವಾಗಿ ನನಗೆ ಲೈಫಲ್ಲಿ ಭಾಳ ಸಿಕ್ಕಿದೆ ಸ್ನೇಹಿತ, ಅದು ಅರ್ಹತೆ ಇಲ್ಲದೇ ಇರೋ ಸಿಕ್ಕಿದೆ. ನನಗೆ ಶಿಕ್ಷಣ, ಒಳ್ಳೆಯ ಶಿಕ್ಷಣ ಸಿಕ್ಕಿದೆ, ತಂದೆ ತಾಯಿ ಪ್ರೀತಿ ಸಿಕ್ಕಿದೆ, ಒಂದು ಶ್ರೀಮಂತ ಕುಟುಂಬ ಸಿಕ್ಕಿದೆ, ಒಂದು ಒಳ್ಳೆಯ ಆರೋಗ್ಯ ಸಿಕ್ಕಿದೆ, ಕೆಲವು ಸಿನಿಮಾಗಳು ಚೆನ್ನಾಗಾಗಿದೆ, ಇವಾಗ ಮೀಡಿಯಾ ಮುಂದೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ, ನನಗೆ ಇಷ್ಟೊಂದು ನನಗೆ ಒಂದು ಸ್ಟ್ರಾಂಗ್ ಒಂದು ಎಲ್ಲಿ ಒಂದು ಅಸ್ಪೃಶ್ಯತೆ ಅಥವಾ ಭೇದ ಭಾವನೆ ಇಂಡಿಯಾನಲ್ಲಿ ಅನುಭವಿಸಿಲ್ಲ, ಅಮೇರಿಕಾದಲ್ಲಿ ಅನುಭವಿಸಿದ್ದೆ, ಇವಾಗ ಇಂಡಿಯಾನ ಅನುಭವಿಸಿದ್ದ. ಈ ರೀತಿಯ ಎಲ್ಲ ಸಿಕ್ಕಿದ ಮೇಲೆ ನಾನು ಇನ್ನೂ ನನಗೋಸ್ಕರ ಹೋರಾಟ ಮಾಡೋದು ಎಲ್ಲೋ ಒಂದು ಕಡೆ ಅದು ಅನ್ಯಾಯ ಅಂತ ಕಾಣುತ್ತೆ. ನಾನು ಯಾರ ಪರವಾಗಿ ನಿಂತ್ಕೋಬೇಕು ಅಂದರೆ, ನಾನು ಯಾರು ಒಂದು ರೀತಿ ಕಾರನ್ನು ಓಡಿಸೋರಲ್ಲ, ಬಸ್ ತೊಗೊಳ್ಳೋರು, ಫುಟ್ಪಾತ್ನಲ್ಲಿ ನಡೆಯೋರು, ಸೈಕಲ್ ತುಳಿಯೋರು, ಅಥವಾ ನಾನು ಶ್ರೀಮಂತರು ಕಾರ್ಪೊರೇಟ್ ಸೆಕ್ಟರು ಅವರಿಂದ ನನಗೆ ವೈಯಕ್ತಿಕ ಲಾಭ ಆಗತ್ತೆ ನಾನು ನಿಂತ್ಕೋಬಾರ್ದು. ರೈತರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ಯಾರಿಂದ ಯಾರಿಗೆ ನಿಜವಾದ ಸಮಾಜದಲ್ಲಿ ಅನ್ಯಾಯದ ಒಳಗಾಗಿದ್ದಾರೆ, ಯಾರು ಸಮಾಜದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ, ಯಾರಿಗೆ ಅವ್ರ ಪರವಾಗಿ ಅವ್ರು ಹೋರಾಟ ಮಾಡೋದು ಕಷ್ಟ ಆಗುತ್ತೆ, ಯಾಕಂದರೆ ಅವ್ರು ದಿನನಿತ್ಯದ ಜಂಜಾಟದಲ್ಲಿ ಬದುಕ್ತಾ ಇರ್ತಾರೆ, ಕಷ್ಟಪಡ್ತಾ ಇದ್ದಾರೆ, ನನಗೆ ಅದೆಲ್ಲ ಸಮಸ್ಯೆಗಳು ಇರಲ್ಲ, ನಾನು ಅವ್ರ ಪರವಾಗಿ ನಿಂತ್ಕೋಬೇಕು. ಆಮೇಲೆ ಯಾರಿಗೆ ಜಾಸ್ತಿ ಸಿಕ್ಕಿದೆಯೋ ಸ್ನೇಹಿತ, ಅವ್ರು ಜಾಸ್ತಿ ವಾಪಸ್ ಕೊಡಬೇಕು, ಅದು ನಮ್ಮ ಕರ್ತವ್ಯ. ಇವಾಗ ಅದು ಸಾಮಾಜಿಕ ನ್ಯಾಯ. ಯಾರಿಗೆ ಕಡಿಮೆ ಸಿಕ್ಕಿದೆಯೋ ಅವ್ರಿಗೆ ಜಾಸ್ತಿ ಸಿಗಬೇಕು. ಇವತ್ತು ಸಮಾಜ ಏನಾಗ್ತಾ ಇದೆ ಅಂದರೆ, ಯಾರಿಗೆ ಜಾಸ್ತಿ ಸಿಕ್ಕಿದೆಯೋ, ಅದು ಶಿಕ್ಷಣ ಆಗಿರ್ಬೋದು, ಅದು ಹಣ ಆಗಿರ್ಬೋದು, ಅದು ಬೇರೆ ಬೇರೆ ಥರ, ಅವರಿಗೆ ಇನ್ನೂ ಸಿಗ್ತಾ ಇದೆ, ಅವ್ರು ಇನ್ನೂ ಬೆಳೀತಾ ಇದ್ದಾರೆ, ನಮ್ಮಂಥವ್ರು ಇನ್ನೂ ಬೆಳೀತಾ ಇದ್ದೀವಿ, ಅದೆಲ್ಲ ಬೇಕಾಗಿರೋದು. ಎಲ್ಲರಿಗೂ ಕಷ್ಟದಿರೋರು ಬಲಬೇಕು, ಒಂದು ಸಮಾನತೆಯ ನಾಡು ಕಟ್ಟಬೇಕು, ಅದೇ ಸಾಮಾಜಿಕ ನ್ಯಾಯ, ಅದನ್ನೇ ನಮ್ಮ ಯೋಚನೆ ಇರೋದು. ಸೊ ಆ ಒಂದು ಪ್ರಿವಿಲೇಜನ್ನು ಕ್ವೆಶ್ಚನ್ ಮಾಡಿ ಅವ್ರ ಪರವಾಗಿ ನಿಂತರೆ ನನ್ನ ಜೀವಕ್ಕೆ ಅರ್ಥ ಸಿಗುತ್ತೆ, ನನ್ನ ಜೀವಕ್ಕೆ ಒಂದು ರೀತಿ ಒಂದು ನಾನು ಬದುಕಿ ಒಂಥರ ಸಾರ್ಥಕ ಆಗುತ್ತೆ. ಅವ್ರ ಪರವಾಗಿ ನನಗೆ ಎಷ್ಟೋ ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇದೆ, ಪ್ರಯತ್ನ ಪಡೋಣ. ಅದರಿಂದ ನನಗೆ ಎಲ್ಲೋ ಒಂದು ಕಡೆ ಕರ್ನಾಟಕಕ್ಕೆ ಬಂದು ನಾನು ಬದುಕನು ಎಲ್ಲೋ ಒಂದು ಕಡೆ ನನಗೆ ತೃಪ್ತಿ ಸಿಗುತ್ತೆ ಅಂತ ನನ್ನ ಯೋಚನೆ ಇದೆ. ಯೂಟ್ಯೂಬ್ ಚಾನಲ್ ಶುರು ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.